ಹಾಯ್ ಫ್ರೆಂಡ್ಸ್, ಸಕ್ಕ ಟಿವಿಯ ರೂಪಾಂತರವಾದಂತಹ ಇನ್ಫೋಗುರು ಕನ್ನಡ ಚಾನೆಲ್ಗೆ ಮೊಟ್ಟ ಮೊದಲ ಬಾರಿಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಗ್ರಂಥದ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಆದರೆ ಆ ಗ್ರಂಥ ತುಂಬಾ ಪುರಾತನವೇ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾ ವೈರಲ್ ಆಗ್ತಾ ಇದೆ. ಅದೇನೆಂದ್ರೆ, ಈ ಗ್ರಂಥವನ್ನು ಓದಿದ್ರೆ ಆಕಸ್ಮಿಕವಾಗಿ ಶ್ರೀಮಂತರಾಗೋಗ್ತಾರೆ ಅಂತ ಕೆಲವರು, ಹಾಗೇನೇ ಈ ಗ್ರಂಥವನ್ನು ಓದಿದ್ರೆ ಆಕಸ್ಮಿಕವಾಗಿ ಸತ್ತು ಹೋಗ್ತಾರೆ ಅಂತ ಕೆಲವರು ನಂಬ್ತಾ ಇದ್ದಾರೆ. ಜೊತೆಗೆ ಕೆಲವೊಂದಷ್ಟು ಜನ ಈ ಗ್ರಂಥವನ್ನು ಓದಿ ಉಚ್ಚರಾಗೋಗಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅಸಲು ಯಾವ ಗ್ರಂಥ ಅಂಡ್ ಅದರ ಹೆಸರೇನು ಗೊತ್ತಾ? ನೀಲವಂತಿ. ಎಸ್, ಆ ಗ್ರಂಥದ ಹೆಸರು ನೀಲವಂತಿ. ಅಸಲಿ ಗ್ರಂಥವನ್ನು ಓದಿದವರಿಗೆ ಕೇಡುಗಾಲ ಬರುತ್ತೆ ಅಂತ ಜನ ನಂಬೋದಕ್ಕೆ ಕಾರಣಗಳು ಕೂಡ ಇಲ್ಲ ಅಂತೇನಿಲ್ಲ. ಏನೇ ಆದರೂ ಕೂಡ ಈ ಬುಕ್ ಮಾತ್ರ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಅಸಲಿಗೆ ಈ ಬುಕ್ ನಲ್ಲಿ ಏನಿದೆ ಅಂಡ್ ಯಾಕೆ ಜನರು ಈ ಬುಕ್ ನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಕಾತರವಾಗಿರ್ತಾರೆ. ಅಷ್ಟೇ ಅಲ್ಲ, ಈ ಬುಕ್ ನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಜನ ಇಂಟರ್ನೆಟ್ ಅನ್ನ ತುಂಬಾ ಜಾಲಾಡ್ತಾ ಇದ್ದಾರೆ ಕೂಡ. ಸೊ ಫ್ರೆಂಡ್ಸ್, ಹಾಗಾದ್ರೆ ಈ ಬುಕ್ ಅಲ್ಲಿ ಅಂತದ್ದು ಏನಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಆ ಕಾತರ ನಿಮ್ಗೂ ಕೂಡ ಇದೆ ಅಲ್ವಾ? ಹಾಗಾಗಿ ತಕ್ಷಣ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಟಾಪಿಕ್ ನೊಳಕ್ಕೆ ಹೋಗೋದಾದ್ರೆ, ನೀಲವಂತಿ ಗ್ರಂಥ, ಈ ಗ್ರಂಥವನ್ನ ಸ್ವಲ್ಪ ಓದಿ ಬಿಟ್ಬಿಟ್ರೆ ಉಚ್ಚರಾಗಿ ಹೋಗ್ತಾರೆ, ಅದೇ ಪೂರ್ತಿಯಾಗಿ ಓದಿ ಮುಗಿಸಿದ್ರೆ ಸತ್ತು ಹೋಗ್ತಾರೆ. ಜೊತೆಗೆ ನಿಮ್ ತರನೇ ತುಂಬಾ ಜನ ಅನ್ಕೊಳ್ತಾ ಇದ್ದಾರೆ ಅಸಲಿ ಗ್ರಂಥ ಯಾವುದು ಅಂತ. ಆದ್ರೆ ಇದು ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತ ಗ್ರಂಥವಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಯಾವ್ದಾದ್ರೂ ಟೆಕ್ನಾಲಜಿಗೆ ಸಂಬಂಧಿಸಿದ್ದ ಅಲ್ವೇ ಅಲ್ಲ. ಹೇಳ್ಬೇಕಂದ್ರೆ ಇದನ್ನ ವಿಚಿತ್ರವಾದಂತ ಕಲ್ಪನೆಗಳ ನೀಲವಂತಿ ಗ್ರಂಥ ಅಂತಲೇ ಕರೀತಾರೆ. ಇನ್ನು ಈ ಬುಕ್ ಅನ್ನ ಓದುವಷ್ಟು ಕಾಲವೂ ಕೂಡ ಮರಗಳ ಜೊತೆ ಮಾತಾಡ್ತಾರೆ, ಆಕಾಶದ ಜೊತೆ ಸಂವಹನ ನಡೆಸ್ತಾರೆ, ಹಾಗೇನೆ ಪಶು ಪಕ್ಷಿಗಳ ಜೊತೆ ಮಾತಾಡ್ತಾ ಹೋಗ್ತಾರೆ, ಮತ್ತು ಕೊನೆ ಕೊನೆಗೆ ದಿವ್ಯಭೂತಗಳ ಜೊತೆಯಲ್ಲೂ ಕೂಡ ಮಾತಾಡ್ತಾ ಹೋಗ್ತಾರೆ. ಆದ್ರೆ ಈ ಪುಸ್ತಕವನ್ನ ಯಾರು ಬರೆದ್ರು, ಯಾವುದಕ್ಕಾಗಿ ಬರೆದ್ರು ಅನ್ನುವಂತ ಪ್ರಶ್ನೆಗಳು ನಿಮ್ಮೊಳಗೆ ಉದ್ಭವವಾಗಿರ್ಬೋದು. ಸೊ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇದು ಧಾರ್ಮಿಕತೆಗೆ ಸಂಬಂಧಿಸಿದಂತ ಪುಸ್ತಕವಲ್ಲ ಅಂತ ಈ ಮುಂಚೆನೆ ಹೇಳಿದ್ನಲ್ವಾ, ಹಾಗೇನೆ ಇದು ಮನುಷ್ಯರು ರಚಿಸಿದಂತ ಪುಸ್ತಕವೂ ಕೂಡ ಅಲ್ಲ. ಹೇಳ್ಬೇಕಂದ್ರೆ ಒಬ್ಬ ಯಕ್ಷಿಣಿ ಈ ಪುಸ್ತಕವನ್ನ ಬರೆದ್ಲು. ಕೆಲವು ಕಾಲದ ಹಿಂದೆ ಉತ್ತರ ಪ್ರದೇಶದ ಒಂದು ದೂರದ ಗ್ರಾಮದಲ್ಲಿ ಒಬ್ಬ ರೈತ ಇದ್ದ. ಆತ ತನ್ನ ಊರಲ್ಲೇ ಆತನಿಗಿದ್ದಂತ ಒಂದು ಸಣ್ಣ ಹೊಲದಲ್ಲಿ ಕೆಲಸಗಳನ್ನ ಮಾಡಿಕೊಂಡು ಜೀವಿಸ್ತಾ ಇದ್ದ. ಆದ್ರೆ ಆತನಿಗೊಬ್ಬ ಮಗಳಿದ್ಲು, ಆಕೆ ತುಂಬಾ ಸುಂದರವಾಗಿರ್ತಾ ಇದ್ಲು ಕೂಡ. ಹಾಗೇನೆ ಆ ಹುಡುಗಿ ಎಲ್ಲರ ಆಗಿ ಇರದೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಇದ್ಲು. ಯಾರ ಜೊತೆಯಲ್ಲೂ ಹೆಚ್ಚಾಗಿ ಮಾತಾಡ್ತಾ ಇರ್ಲಿಲ್ಲ, ತನ್ನ ಊರಗೆಯ ಮಕ್ಕಳ ಜೊತೆಯಲ್ಲಿ ಆಟವಾಡ್ಕೊಳ್ತಾ ಇರ್ಲಿಲ್ಲ, ಅವಳೊಬ್ಬಳೆ ತನಗೆ ತಾನೇ ಮಾತಾಡ್ಕೊಳ್ತಾ ಇರ್ತಾ ಇದ್ಲು. ಜೊತೆಗೆ ಅವಳು ಮನಸ್ಸಿಗೆ ಅನಿಸಿದಾಗಲೆಲ್ಲ ಊರಿನ ಪಕ್ಕದಲ್ಲಿ ಇದ್ದಂತ ಕಾಡೊಳಕ್ಕೆ ಹೋಗಿ ಬರ್ತಾ ಇದ್ಲು. ಅಂಡ್ ಅಲ್ಲಿ ಕೂಡ ಅವಳು ಮರಗಳ ಜೊತೆ, ಪಕ್ಷಿಗಳ ಜೊತೆ, ಪ್ರಾಣಿಗಳ ಜೊತೆಯಲ್ಲಿ ಮಾತಾಡ್ತಾ ಇರ್ತಾ ಇದ್ಲು. ಹೀಗೆ ಅವಳು ಇರೋದನ್ನ ನೋಡಿ ಊರಿನ ಜನರೆಲ್ಲರೂ ಕೂಡ ನಗಾಡ್ತಾ ಇದ್ರು. ಆ ಹುಡುಗಿಗೆ ಏನಾದ್ರೂ ಹುಚ್ಚಿಡಿದಿರ್ಬೋದೋ ಏನೋ ಅನ್ಕೊಂಡು ಒಂದ್ಸಾರಿ ಯಾವ್ದಕ್ಕೂ ನೀನು ವೈದ್ಯರಿಗೆ ತೋರಿಸುವಂತ ಆ ಹುಡುಗಿಯ ಫಾದರ್ಗೆ ಸಲಹೆಗಳನ್ನ ಕೊಡ್ತಾ ಇದ್ರು. ಇನ್ನು ಆ ವಿಷಯವನ್ನ ಆ ತಂದೆ ಮಗಳಿಗೆ ಹೇಳಿದ್ರು ಕೂಡ ಅವಳು ಅಷ್ಟಾಗಿನೂ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಮತ್ತೆ ಮತ್ತೆ ಅವಳು ಆಗಾಗ ಆ ದಟ್ಟವಾದಂತ ಕಾಡೊಳಕ್ಕೆ ಹೋಗಿ ಆರಾಮಾಗಿ ವಾಪಸ್ ಬರ್ತಾ ಇದ್ಲು. ಇನ್ನು ತನ್ನ ಮಗಳ ವರ್ತನೆ ಈಗೆಲ್ಲ ಇರೋದನ್ನ ನೋಡಿ ಆ ರೈತ ತುಂಬಾನೇ ನೊಂದ್ಕೊಳ್ತಾ ಇದ್ದ. ಅಂಡ್ ಆ ಹುಡುಗಿಯ ಹೆಸರೇ ನೀಲವಂತಿ. ಹೀಗೆ ದಿನಗಳು ಕಳೀತಾ ಕಳೀತಾ ಹೋದಂತೆ ಆಕೆ ಯೌವನಾವಸ್ಥೆಗೆ ಬರ್ತಾಳೆ. ಆಗ್ಲೂ ಕೂಡ ಆಕೆ ಆ ದಟ್ಟವಾದಂತ ಕಾಡೊಳಕ್ಕೆ ಹೋಗಿ ಆ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ತಾ ಇರ್ತಾ ಇದ್ಲು. ಹಾಗೆ ಇದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಇಡೀ ಪ್ರಪಂಚವನ್ನೇ ಮರೆತು ಬಿಡ್ತಾ ಇದ್ಲು. ಜೊತೆಗೆ ಅವಳಿಗೆ ಪ್ರಾಣಿಗಳ ಮೈಂಡ್ಗಳಲ್ಲಿ ಏನಿದೆ ಅನ್ನೋದು ಕೂಡ ಅವಳಿಗೆ ಗೊತ್ತಾಗಿ ಹೋಗ್ತಿತ್ತು. ಹೀಗಾಗಿ ಅವಳು ಆ ಪ್ರಾಣಿಗಳ ಕಿವಿಯಲ್ಲಿ ಮಾತಾಡ್ತಾ ಇದ್ಲು, ಮತ್ತವ ಅವಳ ಮಾತುಗಳನ್ನ ಫಾಲೋ ಮಾಡ್ತಾ ಇದ್ಲು ಕೂಡ. ಇನ್ನು ತನ್ನ ಮಗಳು ಏನೇ ಹೇಳಿದ್ರು ಕೂಡ ಬದಲಾಗ್ತಾ ಇಲ್ಲವಾದ್ದರಿಂದ, ಹಾಗೂ ಊರಲ್ಲಿರುವಂತ ಜನ ಪ್ರತಿದಿನವೂ ಕೂಡ ಅವಳ ಮೇಲೆ ಜಗಳ ಕೇಳಿತಾ ಇದ್ದಿದ್ದರಿಂದ ಆ ರೈತ ತನ್ನ ಮಗಳನ್ನ ಕರೆದುಕೊಂಡು ಆ ಊರನ್ನೇ ಬಿಟ್ಟು ಕಾಡೊಳಕ್ಕೆ ಹೊರಟು ಹೋಗ್ತಾನೆ. ಆ ಅಡವಿಯೊಳಗೆ ಒಂದು ಸಣ್ಣ ಮನೆಯನ್ನ ಕಟ್ಟಿಕೊಂಡು ಅಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಪಕ್ಕದಲ್ಲೇ ವ್ಯವಸಾಯವನ್ನು ಮಾಡ್ತಾ ಹೋಗ್ತಾನೆ. ಆದ್ರೆ ನೀಲವಂತಿ ಮಾತ್ರ ಅಲ್ಲಿಗೆ ಹೋದ ನಂತರವೂ ಕೂಡ ಅಡವಿಯಲ್ಲಿರುವಂತ ಎಲ್ಲ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲೂ ಮಾತಾಡ್ತಾ ಇರ್ತಾಳೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಒಂದಿನ ತುಂಬಾ ಅನಾರೋಗ್ಯಗೊಂಡಿದ್ದಂತಹ ಒಬ್ಬ ವ್ಯಕ್ತಿ ಆ ರೈತನ ಮನೆಗೆ ಬರ್ತಾನೆ. ಇನ್ನು ಆತನನ್ನ ನೋಡಿದಂತ ನೀಲವಂತಿ ಆತನಿಗೆ ಸೇವೆಗಳನ್ನ ಮಾಡತೊಡಗ್ತಾಳೆ. ಇನ್ನು ಆ ಮನೆಗೆ ಬಂದಂತ ವ್ಯಕ್ತಿ ಚೆನ್ನಾಗಿ ಗುಣಮುಖ ಆಗೋವರೆಗೂ ಕೂಡ ಅದೇ ಮನೆಯಲ್ಲೇ ಉಳಿದುಕೊಳ್ತಾನೆ. ಆದ್ರೆ ಅದೇ ಸಮಯದಲ್ಲಿ ನೀಲವಂತಿ ಮತ್ತು ಅನಾಮಿಕ ವ್ಯಕ್ತಿಯ ನಡುವೆ ಪ್ರೀತಿ ಹುಟ್ಟುಕೊಳ್ಳುತ್ತೆ. ಅಂಡ್ ನಂತರ ಆ ವ್ಯಕ್ತಿ ತನ್ನನ್ನ ಮದುವೆಯಾಗುವಂತೆ ನೀಲವಂತಿಯನ್ನ ಕೇಳ್ತಾನೆ. ಆದ್ರೆ ನೀಲವಂತಿ, ನನ್ನ ಒಂದು ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಿನ್ನ ಮದುವೆ ಆಗ್ತೀನಿ ಅಂತಾಳೆ. ಆಗವನು ಆ ಕಂಡೀಷನ್ ಏನು ಅಂತಾನೆ. ಅದಕ್ಕೆ ಉತ್ತರವಾಗಿ ಅವಳು, ನಾನು ಪ್ರತಿದಿನ ರಾತ್ರಿ ಮನೆಯೊಳಗೆ ಇರೋದಿಲ್ಲ, ಕಾಡೊಳಕ್ಕೆ ಹೋಗ್ತೀನಿ, ಅಲ್ಲಿರುವಂತ ಪ್ರಾಣಿಗಳು ಪಕ್ಷಿಗಳ ಜೊತೆಯಲ್ಲಿ ಮಾತಾಡ್ತಾ ಇರ್ತೀನಿ, ಇದೆಲ್ಲಕ್ಕೂ ಕೂಡ ನೀವು ಒಪ್ಕೊಳ್ಳೋದಾದ್ರೆ ನಾವಿಬ್ರು ಮದುವೆ ಆಗೋಣ, ಇಲ್ಲದೆ ಹೋದ್ರೆ ಇಲ್ಲ ಅಂತಾಳೆ. ಅದಕ್ಕೆ ಆ ವ್ಯಕ್ತಿ ನೀಲವಂತಿ ಹಾಕಿದಂತ ಕಂಡೀಷನ್ ಅನ್ನ ಒಪ್ಪಿಕೊಂಡು ಅವಳನ್ನ ಮದುವೆ ಆಗ್ತಾನೆ.
ಇನ್ನು ಮದುವೆಯಾದ ನಂತರ ಪ್ರತಿದಿನವೂ ಕೂಡ ಅವಳು ಕಾಡೊಳಕ್ಕೆ ಹೋಗ್ತಾ ಇದ್ಲು. ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಮರಗಳ ಜೊತೆಯಲ್ಲಿ ಮಾಮಲಿಯಾಗಿ ಮಾತಾಡ್ತಾ ಅವುಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ಲು ಕೂಡ. ಅಲ್ಲಿದ್ದಂತ ಪ್ರಾಣಿಗಳೆಲ್ಲವೂ ಕೂಡ ಅವಳ ಮಾತುಗಳನ್ನ ಕೇಳಿ ಅವಳ ಹೇಳಿದಾಗೆ ನಡ್ಕೊಳ್ತಾ ಇದ್ವು. ಆದ್ರೆ ಊರೊಳಗೆ ಇದ್ದಂತ ಜನರು ಮಾತ್ರ ನೀಲವಂತಿ ಪ್ರತಿದಿನವೂ ಕೂಡ ಕಾಡೊಳಕ್ಕೆ ಹೋಗಿ ಅಲ್ಲಿರುವಂತ ಪ್ರಾಣಿಗಳು ಪಕ್ಷಿಗಳ ಮೇಲೆ ಏನೇನು ಕ್ಷುದ್ರ ಶಕ್ತಿಗಳನ್ನ ಪ್ರಯೋಗ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ರು. ಅಂಡ್ ಅದೇ ವಿಷಯವನ್ನ ಊರಲ್ಲಿರುವಂತ ಎಲ್ಲರೂ ಕೂಡ ಹೇಳ್ತಿದ್ರು. ಆಮೇಲೆ ಕೆಲವೊಂದಷ್ಟು ಜನರು ಈ ನೀಲವಂತಿ ಕಾಡೊಳಗೆ ಇಷ್ಟು ದೂರದವರೆಗೆ ಹೋಗ್ತಾಳೆ ಅನ್ನೋದನ್ನ ಹೇಗಾದರೂ ಮಾಡಿ ಕಂಡುಹಿಡಿಯಲೇಬೇಕು ಅಂದ್ಕೊಳ್ತಾರೆ. ಆದ್ರೆ ಅವರೆಲ್ಲರಿಗೂ ಕೂಡ ಕಾಡೊಳಕ್ಕೆ ನಡೆದು ಹೋಗ್ತಾ ಇರುವಂತ ನೀಲವಂತಿ ಒಂದರ್ಧದಷ್ಟು ದೂರ ಹೋಗುವವರೆಗೂ ಮಾತ್ರ ಕಾಣಿಸ್ತಾ ಇದ್ಲು. ಆ ನಂತರ ಅವಳು ಅವರ್ಯಾರಿಗೂ ಕೂಡ ಕಾಣಿಸದಂತೆ ಮಾಯವಾಗಿ ಬಿಡ್ತಾ ಇದ್ಲು. ಸೋ ಇದೆಲ್ಲದರಿಂದಾಗಿ ಆ ಊರಿನ ಜನರೆಲ್ಲರೂ ಕೂಡ ಈ ನೀಲವಂತಿ ಕಾಡೊಳಕ್ಕೆ ಹೋಗಿ ಏನೇನೋ ಮಾಯ ಶಕ್ತಿಗಳನ್ನ ಪ್ರಯೋಗ ಮಾಡ್ತಾ ಇದ್ದಾಳೆ ಅಂತ ನಂಬತೊಡಗಿದ್ರು. ಇನ್ನು ಇದೀಗ ಇರಬೇಕಾದ್ರೆ ಮತ್ತೊಂದು ಕಡೆ ಊರಲ್ಲಿರುವಂತ ಚಿಕ್ಕ ಮಕ್ಕಳು ಸಡನ್ ಆಗಿ ಕಾಣೆಯಾಗಿ ಹೋಗುವಂತ ಘಟನೆಗಳು ನಡೆಯತೊಡಗಿದ್ವು. ದಿನಕ್ಕೊಂದು ಚಿಕ್ಕ ಮಗು ಊರಿಂದ ಕಣ್ಮರೆಯಾಗಿ ಹೋಗ್ತಾ ಇದ್ದ. ಸೊ ಇದರಿಂದಾಗಿ ಊರಿನ ಜನರೆಲ್ಲರೂ ಕೂಡ ಇದೆಲ್ಲವೂ ಕೂಡ ನೀಲವಂತಿಯದೆ ಕೆಲಸ ಅಂತ ಅಂದ್ಕೊಳ್ಳತೊಡಗಿದ್ರು. ನಮ್ಮ ಸಣ್ಣ ಸಣ್ಣ ಮಕ್ಕಳನ್ನ ಅಪಹರಣ ಮಾಡಿಕೊಂಡು ರಾತ್ರಿಗಳಲ್ಲಿ ಕಾಡೊಳಕ್ಕೆ ಹೊರಟು ಹೋಗ್ತಾಳೆ ಅಂತ ಅನುಮಾನಿಸತೊಡಗಿದ್ರು. ಇದೀಗ ಇರಬೇಕಾದಂತ ಸಮಯದಲ್ಲಿ ಒಂದಿನ ಕಾಡೊಳಕ್ಕೆ ಹೋದಂತ ನೀಲವಂತಿಗೆ ಒಂದು ಪಿಶಾಚಿ ಕಾಣಿಸುತ್ತೆ. ಆಗ ಪಿಶಾಚಿ ಹೇಳುತ್ತೆ, ನೀನು ಸಾಧಾರಣವಾದಂತ ಯುವತಿಯಲ್ಲ, ನಿನ್ನೊಳಗೆ ಯಾರಿಗೂ ಗೊತ್ತಾಗದಂತಹ ಅಸಾಧಾರಣವಾದಂತ ಶಕ್ತಿಗಳಿವೆ. ಕರೆಕ್ಟ್ ಆಗಿ ಹೇಳಬೇಕಂದ್ರೆ ನೀನು ಮನುಷ್ಯಳಲ್ಲ, ನೀನೊಬ್ಬ ಯಕ್ಷಿಣಿ. ಕೇವಲ ನೀನು ಮಾನವ ಶರೀರದೊಳಗೆ ವಾಸ ಮಾಡ್ತಾ ಇದೀಯ ಅಷ್ಟೇ ಅಂತ ಹೇಳುತ್ತೆ. ಇನ್ನು ನೀನು ಈ ಮನುಷ್ಯ ರೂಪದಲ್ಲಿ ಯಾಕಿದೀಯ ಅನ್ನೋದನ್ನ ನೋಡೋದಕ್ಕೋದ್ರೆ ಅದು ನಿನಗಿರುವಂತ ಶಾಪನೋ ಅಥವಾ ಕರ್ಮಫಲವೋ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ನಿನ್ನೊಳಗಿರುವಂತ ರೂಪ ಆತ್ಮ ಎಲ್ಲವೂ ಯಕ್ಷಿಣಿಯದ್ದೇ ಅನ್ನುತ್ತೆ. ಹಾಗೇನೆ ಇಲ್ಲಿ ಇನ್ನೊಂದು ವಿಷಯ ಏನು ಅನ್ನೋದಾದ್ರೆ, ನೀನು ಸಾಧಾರಣವಾದಂತ ಯುವತಿಯಲ್ಲ, ಹಾಗಾಗಿ ನೀನು ಇರ್ಬೇಕಾಗಿದ್ದು ಇಲ್ಲಲ್ಲ, ಯಕ್ಷಿಣಿಯರು ವಾಸ ಮಾಡುವಂತಹ ಲೋಕದಲ್ಲಿ ಇರ್ಬೇಕು ಅನ್ನುತ್ತೆ. ಆದ್ರೆ ಅದಕ್ಕೋಸ್ಕರ ನೀನು ತುಂಬಾನೇ ಶ್ರಮ ಪಡಬೇಕು ಮತ್ತು ಅವೆಲ್ಲವನ್ನೂ ಕೂಡ ತುಂಬಾ ನಿಯಮ ನಿಷ್ಠೆಗಳಿಂದ ಮಾಡ್ತಾ ಹೋಗ್ಬೇಕು. ಯಕ್ಷಿಣಿಯರು ಇರುವಂತ ಪ್ರಾಂತ್ಯದೊಳಕ್ಕೆ ಹೋಗ್ಬೇಕಂದ್ರೆ ಸಾಧನೆಗಳನ್ನ ಮಾಡಬೇಕು, ಜಪಗಳನ್ನ ಆಚರಿಸಬೇಕು, ಮಂತ್ರಗಳ ಮೂಲಕ ಬಲಿದಾನವನ್ನ ಮಾಡಬೇಕು. ಆಗ ಮಾತ್ರ ನೀನು ಯಕ್ಷಿಣಿಯರು ಇರುವಂತ ಲೋಕಕ್ಕೆ ಹೋಗಿ ಆರಾಮಾಗಿ ಜೀವನವನ್ನ ಕಳಿಬಹುದು ಅಂತ ಹೇಳುತ್ತೆ. ಆಗ ನೀಲವಂತಿಗೆ ತನ್ನ ಜೀವನದ ದಾರಿ ಯಾವ ಕಡೆ ಇರಬೇಕು ಅನ್ನೋದು ಅರ್ಥವಾಗಿ ಹೋಗುತ್ತೆ. ಸೊ ಹೀಗಾಗಿ ಅವಳು ಅವತ್ತಿನಿಂದಲೂ ಕೂಡ ತನ್ನ ಫೋಕಸ್ ಎಲ್ಲವನ್ನು ಕೂಡ ತನ್ನ ಸಾಧನೆಯ ಕಡೆ ತೊಡಗಿಸಿಕೊಳ್ತಾಳೆ. ಆ ಪಿಶಾಚಿ ಹೇಳಿದಂತೆ ಪ್ರತಿದಿನವೂ ಕೂಡ ಆ ಕಾಡೊಳಕ್ಕೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಯಾಂತ್ರಿಕ ಸಾಧನೆಗಳನ್ನ ಮಾಡ್ತಾ ಇದ್ಲು. ಆನಂತರ ಅಲ್ಲಿರುವಂತ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬಲಿ ಕೊಡ್ತಾ ಇದ್ಲು. ಹಾಗೇನೆ ಅವುಗಳ ರಕ್ತವನ್ನ ಕೈಯಲ್ಲಿ ಹಿಡಿದುಕೊಂಡು ಮಂತ್ರಗಳನ್ನ ಹೇಳ್ತಾ ಹೋಗ್ತಾ ಇದ್ಲು. ಹೀಗೆ ಪ್ರತಿದಿನವೂ ಕೂಡ ಅವಳು ಕಾಡೊಳಕ್ಕೆ ಬಂದು ಈ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಡೋದನ್ನ ಊರಲ್ಲಿದ್ದಂತ ಕೆಲವರು ನೋಡ್ತಾರೆ. ಹಾಗೇನೆ ಊರಲ್ಲಿರುವಂತ ಸಣ್ಣ ಮಕ್ಕಳು ಕಾಣೆಯಾಗ್ತಾ ಇರೋದಕ್ಕೆ ಕಾರಣ ಆ ನೀಲವಂತಿ ಅಂತ ಖಂಡಿತವಾಗಿ ನಂಬ ತೊಡಗ್ತಾರೆ. ಇನ್ನು ಅದೇ ವಿಷಯವನ್ನ ನೀಲವಂತಿಯ ಗಂಡನಿಗೂ ಕೂಡ ಹೇಳ್ತಾರೆ. ಆದ್ರೆ ಆತ ಮಾತ್ರ ನೀಲವಂತಿ ಹಾಕಿರುವಂತ ಕಂಡೀಷನ್ ಅನ್ನ ನೆನಪಿಸಿಕೊಂಡು ಏನೂ ಮಾಡಲಾಗದೆ ಹೋಗ್ತಾನೆ. ಕನಿಷ್ಠ ನೀಲವಂತಿಯನ್ನ ಪ್ರತಿದಿನವೂ ಕೂಡ ಅರ್ಧರಾತ್ರಿಗಳಲ್ಲಿ ನಿನ್ನ ಅಕ್ಕಾಡೊಳಕ್ಕೆ ಹೋಗಿ ಏನ್ ಮಾಡ್ತಾ ಇದ್ದೀಯ ಅನ್ನೋದನ್ನು ಕೂಡ ಕೇಳಲಾಗದೆ ಹೋಗ್ತಾನೆ. ಹೀಗೆ ಕೆಲವು ದಿನಗಳು ಕಳೀತಾ ಹೋಗ್ತವೆ. ನೀಲವಂತಿ ದಿನಕ್ಕೊಂದು ಯಾಂತ್ರಿಕ ಸಾಧನೆಯನ್ನ ಮಾಡ್ತಾ ಹೋಗ್ತಾಳೆ. ಆನಂತರ ಒಂದಿನ ಮತ್ತೆ ಆ ಪಿಶಾಚಿ ನೀಲವಂತಿ ಹತ್ರಕ್ಕೆ ಬಂದು ನೀನಿನ ಮೇಲೆ ಆ ನದಿಯ ಪಕ್ಕದಲ್ಲಿ ಸಾಧನೆಗಳನ್ನ ಮಾಡಬೇಕು, ಅಲ್ಲಿ ನೀನು ಬಲಿದಾನಗಳನ್ನ ಮಾಡ್ತಾ ಮಂತ್ರಗಳನ್ನ ಹೇಳಿದ್ರೆ ಅಲ್ಲಿ ನಿನಗೆ ಒಂದು ನಾವೇ ಪ್ರತ್ಯಕ್ಷವಾಗುತ್ತೆ. ಸೊ ಅಲ್ಲಿಗೆ ನೀನು ತುಂಬಾ ವಿಜಯವಂತವಾಗಿ ನಿನ್ನ ಸಾಧನೆಗಳನ್ನ ಪೂರ್ಣಗೊಳಿಸಿದ್ದೀಯ ಅಂತ ಅರ್ಥ. ಸೊ ಆನಂತರ ನೀನು ಅಲ್ಲಿ ಪ್ರತ್ಯಕ್ಷವಾದಂತ ಆ ನಾವೆಯನ್ನತ್ತಿ ಹೊರಟು ಬಿಟ್ರೆ ಯಕ್ಷಿಣಿಯರು ಇರುವಂತ ಲೋಕಕ್ಕೆ ಸೇರಿಕೊಳ್ತೀಯ ಅಂತ ಆ ಪಿಶಾಚಿ ಹೇಳ್ತಾ ಹೋಗುತ್ತೆ. ಸೊ ಇದರಿಂದಾಗಿ ನೀಲವಂತಿ ಆ ಪಿಶಾಚಿ ಎನ್ನೇಳಿರುತ್ತೋ ಸೇಮ್ ಟು ಸೇಮ್ ಅದನ್ನೆಲ್ಲ ಮಾಡ್ತಾ ಹೋಗ್ತಾಳೆ. ಸೊ ಫೈನಲಿ ಕೊನೆಯ ಯಾಂತ್ರಿಕ ಸಾಧನೆಯ ಸಮಯ ಹತ್ತಿರವಾಗುತ್ತೆ. ಹೀಗಾಗಿ ನೀಲವಂತಿ ಅದಕ್ಕೆ ಬೇಕಾದಂತ ಎಲ್ಲವನ್ನು ಕೂಡ ತಯಾರಿ ಮಾಡಿಕೊಳ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಈ ಕಡೆ ಆ ಊರಿನ ಜನರೆಲ್ಲರೂ ಕೂಡ ನೀಲವಂತಿಯ ಗಂಡನ ಹತ್ರಕ್ಕೆ ಬಂದು ನೀಲವಂತಿ ಆ ನದಿ ದಡದಲ್ಲಿ ಮಾಡ್ತಾ ಇರುವಂತಹ ಆ ಯಾಂತ್ರಿಕ ಸಾಧನೆಗಳ ಬಗ್ಗೆ ಏನೇನು ಹೇಳ್ತಾರೆ. ಹಾಗೇನೆ ತಮ್ಮೂರಿನ ಮಕ್ಕಳು ಇದ್ದಕ್ಕಿದ್ದಂತೆ ಮಾಯವಾಗ್ತಾ ಇರುವುದರ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ಆದ್ರೆ ಈ ಸಾರಿ ಕೂಡ ನೀಲವಂತಿಯ ಗಂಡ ಆ ಬಗ್ಗೆ ಏನು ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆತ ಜನರಿಗೆ ಏನು ಕೂಡ ಹೇಳದೆ ಸೈಲೆಂಟ್ ಆಗಿ ಇದ್ದು ಹೋಗ್ತಾನೆ. ಆದ್ರೆ ಅಷ್ಟರಲ್ಲಾಗಲೇ ತನ್ನ ಯಾಂತ್ರಿಕ ಸಾಧನೆಗಳೆಲ್ಲವನ್ನು ಕೂಡ ಪೂರ್ತಿಗೊಳಿಸಿದಂತ ನೀಲವಂತಿ ಅಲ್ಲಿ ಪ್ರತ್ಯಕ್ಷವಾಗಿರುವಂತ ನಾವಿಯೊಳಕ್ಕೆ ಎತ್ತಬೇಕು ಅಂತ ರೆಡಿಯಾಗಿರ್ತಾಳೆ. ಆದ್ರೆ ಸರಿಯಾಗಿ ಅದೇ ಟೈಮ್ಗೆ ಊರಿನ ಜನರೆಲ್ಲರೂ ಕೂಡ ಅಲ್ಲಿಗೆ ಬಂದು ನೀಲವಂತಿಯನ್ನ ಇಟ್ಕೊಳ್ಬೇಕು ಅಂತ ಪ್ರಯತ್ನಿಸತೊಡಗ್ತಾರೆ. ಹೀಗಾಗಿ ಇವಳು ಭಯದಿಂದ ಆ ಮರಗಳ ಹಿಂದಕ್ಕೆ ಹೋಗಿ ಅಡಗಿಕೊಳ್ತಾಳೆ. ಅಂಡ್ ಸರಿಯಾಗಿ ಅದೇ ಟೈಮಿಗೆ ನೀಲವಂತಿಯ ಗಂಡ ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಆ ಟೈಮಲ್ಲಿ ಊರಿನ ಜನಗಳನ್ನ ನೋಡಿದ್ದಕ್ಕಿಂತಲೂ ತನ್ನ ಗಂಡನನ್ನ ನೋಡಿದಂತ ನೀಲವಂತಿ ತುಂಬಾ ಭಯಭೀತಳಾಗ್ತಾಳೆ. ಅದಕ್ಕೆ ಕಾರಣ ಆಕೆಯ ಗಂಡ ತನ್ನ ಅಸಲಿ ರೂಪಕ್ಕೆ ಬದಲಾಗಿದ್ದೆ. ಅಂದ್ರೆ ಆಕೆಯ ಗಂಡ ಒಬ್ಬ ಪಿಶಾಚಿ.
ಒಂದು ಕಡೆ ತನ್ನನ್ನ ಯಕ್ಷಿಣಿಯರು ಇರುವಂತಹ ಪ್ರಾಂತ್ಯಕ್ಕೆ ಕರೆದುಕೊಂಡು ಹೋಗುವಂತಹ ನಾವೆ ಬಂದಿದೆ. ಮತ್ತೊಂದು ಕಡೆ ಊರಿನ ಜನರೆಲ್ಲರೂ ಕೂಡ ಅವರ ಮಕ್ಕಳನ್ನ ತಾನೇ ಅಪಹರಣ ಮಾಡಿ ಬಲಿ ಕೊಟ್ಟಿದ್ದೀನಿ ಅಂತ ನಂಬಿಕೊಂಡು ತನ್ನನ್ನ ಕೊಲ್ಲಬೇಕು ಅಂತ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಾನು ಪ್ರೀತಿಸಿದಂತ ಗಂಡ ತನ್ನ ಅಸಲಿ ರೂಪಕ್ಕೆ ಬದಲಾಗಿ ತನ್ನನ್ನ ಭಯಗೊಳಿಸ್ತಾ ಇದ್ದಾನೆ. ಸೊ ಹೀಗಾಗಿ ಆ ಸಮಯದಲ್ಲಿ ನೀಲವಂತಿಗೆ ಏನ್ ಮಾಡಬೇಕು ಏನೋ ಅನ್ನೋದು ಅರ್ಥವಾಗುತ್ತಿಲ್ಲ. ಅಂಡ್ ಅದೇ ಸಮಯದಲ್ಲಿ ಅವಳ ಗಂಡ ನೀಲವಂತಿ ಹತ್ರ ಹೀಗೆ ಹೇಳ್ತಾನೆ, ನಿನ್ನನ್ನ ಈ ಊರಿನ ಜನರಿಂದ ಕಾಪಾಡಬೇಕು ಅಂದ್ರೆ ನಿನ್ನ ಹತ್ರ ಇರುವಂತ ಗ್ರಂಥವನ್ನ ನನಗೆ ಕೊಡು ಅಂತಾನೆ. ಅಸಲು ನೀಲವಂತಿ ಹತ್ರ ಇರುವಂತ ಗ್ರಂಥ ಯಾವುದು ಅನ್ನೋದಾದ್ರೆ ಆಕೆ ತನ್ನೊಳಗಿನ ಶಕ್ತಿಗಳ ವಿಶೇಷತೆಗಳು, ಅದರ ವಿಧಾನಗಳು, ಅವುಗಳ ರಹಸ್ಯಗಳೆಲ್ಲವನ್ನೂ ಕೂಡ ಆ ಬುಕ್ಕಲ್ಲಿ ಬರೆದಿಟ್ಟಿರ್ತಾಳೆ. ತಾನು ಹೇಗೆ ಮರಗಳ ಜೊತೆಯಲ್ಲಿ, ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ, ದಿವ್ಯ ಪಿಶಾಚಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೆ ಅನ್ನೋದನ್ನ ಆ ಗ್ರಂಥದಲ್ಲಿ ಬರೆದಿಟ್ಟಿರ್ತಾಳೆ. ಇನ್ನು ಆ ಶಕ್ತಿಗಳೆಲ್ಲವನ್ನೂ ಕೂಡ ತಿಳಿದುಕೊಳ್ಳೋದಕ್ಕಂತಲೇ ಮನುಷ್ಯನ ರೂಪದಲ್ಲಿ ನೀಲವಂತಿ ಹತ್ರಕ್ಕೆ ಬಂದಿರುತ್ತೆ ಒಂದು ಪಿಶಾಚಿ. ಸೊ ಹೀಗಾಗಿ ಆ ಪಿಶಾಚಿ ಆ ಬುಕ್ಕನ್ನ ತನ್ನ ಕೈಗೆ ಒಪ್ಪಿಸಿದ್ರೆ ನಾನು ನಿನ್ನನ್ನ ಆ ಊರಿನ ಜನರಿಂದ ರಕ್ಷಣೆ ಮಾಡ್ತೀನಿ, ಇಲ್ಲದೆ ಹೋದ್ರೆ ನೀನು ಎಲ್ಲಿ ಅಡ್ಕೊಂಡಿದೀಯ ಅನ್ನೋದನ್ನ ಅಲ್ಲಿ ಹುಡುಕಾಡ್ತಾ ಇರುವಂತ ಜನರಿಗೆ ತಿಳಿಸಿಬಿಡ್ತೀನಿ ಅಂತ ನೀಲವಂತಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಸೊ ಹೀಗಾಗಿ ತುಂಬಾ ಆಲೋಚನೆ ಮಾಡಿದಂತಹ ನೀಲವಂತಿ ಏನು ಕೂಡ ಮಾಡೋದಕ್ಕಾಗದೆ ಆ ಗ್ರಂಥವನ್ನ ಪಿಶಾಚಿಗೆ ಕೈಗೆ ಒಪ್ಪಿಸ್ತಾಳೆ. ಹಾಗೇನೆ ಈ ಗ್ರಂಥವನ್ನ ಆ ಪಿಶಾಚಿಗೆ ಕೊಡ್ತಾ ಇರಬೇಕಾದ್ರೆ ಒಂದು ಶಾಪವನ್ನು ಕೂಡ ಕೊಡ್ತಾಳೆ. ಯಾರು ಈ ಬುಕ್ಕನ್ನ ಅರ್ಧಂಬರ್ಧ ಓದಿ ಬಿಟ್ಟುಬಿಡ್ತಾರೋ ಅವರು ಉಚ್ಚರಾಗಿ ಬದಲಾಗಿ ಹೋಗ್ಲಿ, ಹಾಗೇನೆ ಈ ಬುಕ್ಕನ್ನ ಯಾರು ಪೂರ್ತಿಯಾಗಿ ಓದ್ತಾರೋ ಆ ಕ್ಷಣವೇ ಅವರೆಲ್ಲರೂ ಕೂಡ ಸತ್ತು ಹೋಗ್ಲಿ ಅಂತ. ಸೊ ಆನಂತರ ಆ ಪಿಶಾಚಿ ನೀಲವಂತಿ ಕೊಟ್ಟಂತ ಬುಕ್ಕನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತೆ. ಆದರೆ ಆ ಗ್ರಂಥವನ್ನ ಆ ಪಿಶಾಚಿ ಪೂರ್ತಿಯಾಗಿ ಓದಲಾಗದೆ ಹೋಗುತ್ತೆ. ಅಷ್ಟೇ ಅಲ್ಲ, ಒಂದರ್ಧದಷ್ಟು ಬುಕ್ಕನ್ನು ಓದಿ ಓದೋದನ್ನ ನಿಲ್ಲಿಸಿಬಿಡುತ್ತೆ. ಹೀಗೆ ದಿನಗಳು ವರ್ಷಗಳು ಕಳೀತಾ ಹೋದಂತೆ ಆ ಬುಕ್ ಬೇರೊಬ್ಬರಿಗೆ ಸಿಗುತ್ತೆ. ಆದರೆ ಅವರು ಕೂಡ ಆ ಬುಕ್ಕನ್ನ ಪೂರ್ತಿಯಾಗಿ ಓದಲಾಗದೆ ಹೋಗ್ತಾರೆ. ಹೀಗೆ ಈ ನೀಲವಂತಿ ಗ್ರಂಥ ಯಾರು ಕೂಡ ಓದಲಾಗದೆ ಒಂದು ವಿಸ್ಮಯವಾಗಿಯೇ ಉಳಿದು ಹೋಗ್ತಾ ಹೋಗುತ್ತೆ. ಆನಂತರ ಈ ಪುಸ್ತಕ ಸ್ಥಳೀಯ ಭಾಷೆಗಳಲ್ಲೂ ಕೂಡ ಪ್ರಕಟವಾಗುತ್ತೆ. ಆದ್ರೆ ಈಗಲೂ ಕೂಡ ಆ ಬುಕ್ಕನ್ನ ಕೊನೆಯವರೆಗೂ ಯಾರು ಕೂಡ ಓದೋದಕ್ಕಾಗ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಇದೆಲ್ಲವೂ ಸತ್ಯನ ಸುಳ್ಳ ಅನ್ನೋದು ನಮ್ಗಿನ್ನೂ ಕೂಡ ಗೊತ್ತಿಲ್ಲವಾದ್ರೂ ನಾವು ಮಾತ್ರ ಆ ಪುಸ್ತಕದ ತಂಟೆಗೆ ಹೋಗದೇ ಇದ್ರೇನೆ ಒಳ್ಳೆಯದು. ನಮಸ್ಕಾರ.